ಕಲ್ಕಿ ಪ್ರಕಟಪಡಿಸಿದ ಇಂದಿನ ಬೋಧನೆ. ಸರಿಯಾದ ದೂರದೃಷ್ಟಿ ಇಲ್ಲದ ವ್ಯಕ್ತಿ ಅಥವಾ ರಾಷ್ಟ್ರವು ನಾಶವಾಗುತ್ತದೆ. ಇಂದಿನ ಮೊದಲ ಪವಾಡದಲ್ಲಿ ತಮಿಳುನಾಡಿನ ಗೋಪಿ ಚೆಟ್ಟಿಪಾಳ್ಯಂನ ಭಾಗ್ಯ ಅವರು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಒಬ್ಬ ಶಾಲಾ ಉಪಾಧ್ಯಾಯಿನಿ. ನನ್ನ ಜೊತೆಯ ಇತರ ಉಪಾಧ್ಯಾಯರುಗಳು ಕಲ್ಕಿಯ ವಿಚಾರವಾಗಿ ನನ್ನನ್ನು ಛೇಡಿಸುತ್ತಿದ್ದರು. ಒಂದು ದಿನ ಏಕತ್ವ ಸತ್ಸಂಗದ ಸಮಯದಲ್ಲಿ ನಾನು ನನ್ನ ಸಹೋದ್ಯೋಗಿಗಳನ್ನು ಕಲ್ಕಿಗೆ ಪರಿಚಯ ಮಾಡಿಸುವುದರೊಂದಿಗೆ ಸೇವೆಯನ್ನು ಮಾಡಬೇಕೆಂದು ಪ್ರಾರ್ಥಿಸಿದೆ. ಕೂಡಲೇ ಅವರಲ್ಲಿ ಒಬ್ಬರು ಕಳಶಪೂಜೆಯನ್ನು ಮಾಡುವಂತೆ ನನ್ನನ್ನು ಕೇಳಿಕೊಂಡರು. ಸಾಮೂಹಿಕ ಪ್ರಾರ್ಥನೆಯ ನಂತರ ಪ್ರತಿಯೊಬ್ಬರೂ ಕಳಶದಿಂದ ದೀಕ್ಷೆಯನ್ನು ತೆಗೆದುಕೊಂಡರು. ಅವರೆಲ್ಲರೂ ದೈವಿಕ ಅನುಗ್ರಹ ಮತ್ತು ಪ್ರಾರ್ಥನೆಯ ಶಕ್ತಿಯನ್ನು ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು. ಎಲ್ಲ ಉಪಾಧ್ಯಾಯರುಗಳು ನಿಷ್ಠೆಯಿಂದ ಕಲ್ಕಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅಂತಹ ಪರಮ ಅನುಗ್ರಹದಿಂದ ಉತ್ತರಿಸಿದ್ದಕ್ಕಾಗಿ ಪ್ರೀತಿಯ ಕಲ್ಕಿ, ನಿಮಗೆ ಅನಂತಾನಂತ ಧನ್ಯವಾದಗಳು. ಈಗ ಎರಡನೆಯ ಅನುಭವದಲ್ಲಿ ತಮಿಳುನಾಡಿನ ತಿರುಪುರ್ನ ರವಿಯವರು ಹೀಗೆ ಹಂಚಿಕೊಂಡಿದ್ದಾರೆ. ಸುಮಾರು 25 ದಿನಗಳ ಕಾಲ ಯಾವುದೇ ಕಾರಣವಿಲ್ಲದೆ ನನ್ನ ಮನಸ್ಸು ನನ್ನ ಹೆಂಡತಿ ಮತ್ತು ಮಗಳನ್ನು ನಿರಂತರವಾಗಿ ಆಕ್ಷೇಪಿಸುವ ರೂಢಿ ಮಾಡಿಕೊಂಡಿತ್ತು. ಅವರು ಸರಿಯಾಗಿದ್ದರೂ ನನ್ನ ಮನಸ್ಸು ಅವರು ನಿಷ್ಪ್ರಯೋಜಕರು ಎಂದು ಹೇಳುತ್ತಲೇ ಇತ್ತು. ಪೌರ್ಣಮಿ ದೀಕ್ಷೆಯ ಸಮಯದಲ್ಲಿ ನಾನು ಒಂದು ಪ್ರೀತಿಯ ಅನುಭವದಿಂದ ಆಶೀರ್ವದಿಸಲ್ಪಟ್ಟಿದ್ದೆ. ಕಲ್ಕಿಯವರ ಅನುಗ್ರಹವು ನನ್ನನ್ನು ನನ್ನ ಅಂತರಂಗದ ಸಂಭಾಷಣೆಯನ್ನು ನೋಡುವಂತೆ ಮಾಡಿತ್ತು. ಸತ್ಯಲೋಕ ಪ್ರಕ್ರಿಯೆಯ ಸಮಯದಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಕಲ್ಕಿಯೇ ಎಲ್ಲವೂ ಎನ್ನುವುದನ್ನು ಅನುಭವಿಸಿದೆ. ಅಲ್ಲದೆ ಶ್ರೀ ಅಮ್ಮನವರು ನನ್ನ ಮಗಳು, ನನ್ನ ತಾಯಿ, ನನ್ನ ಹೆಂಡತಿ ಮತ್ತು ನನ್ನ ಸಹೋದರಿ ಎನ್ನುವ ಭಾವವನ್ನು ಅನುಭವಿಸಿದೆ. ಶ್ರೀ ಅಮ್ಮ ಈ ವಿಶ್ವದಲ್ಲಿ ಎಲ್ಲರೂ ಮತ್ತು ಎಲ್ಲವೂ ಆಗಿದ್ದಾರೆ. ಜಾದುವಿನಂತೆ ನಿರಂತರವಾಗಿ ಓಡುತ್ತಿದ್ದ ಮನಸ್ಸಿನ ಆಟಗಳು ಸಂಪೂರ್ಣವಾಗಿ ಬಂದ್ ಆದವು.